ಹೇಳಿದ್ರು ಬಗರ್ಕುಂ ವಿಚಾರ ಅಂತೇಳಿ ಸುಳ್ಳು ಅವರ ಹೇಳಿಕೆಗಳು ಕೊಟ್ಟಿದ್ದಲ್ಲ ಮಾರಾಟ ಮಾಡಿದ್ದಾರೆ ಅಲ್ಲಿ ಯಾವಾಗ ಬಿಜೆಪಿ ಸರ್ಕಾರ ಬರ್ತದೋ ಅವಾಗೆಲ್ಲ ರಾಜ್ಯಲ್ಲೂ ಅಭಿವೃದ್ಧಿ ಕಾಣ್ತಾ ಇದ್ದೀವಿ ಮಾಡಿದರೆ ಸರಿ ಬಿಜೆಪಿಗೆ ಅಂತ ಕೊಟ್ಟಿದ್ರು ಇವತ್ತು ಇಂದ ಬಿಟ್ಟು ಕಾಂಗ್ರೆಸ್ ಸೇರಿದ್ವಿ ಯಾಕಂದ್ರೆ ಯೋಗ್ಯತೆ ನಡ್ಸೋದಿಕ್ಕೆ ನನ್ನ ಹೆಸರು ವೀರೇಶ್ ಅಂತೇಳಿ ಸಾಮಾನ್ಯ ಸಾರ್ವಜನಿಕ ಆಗಿ ಮಾತನಾಡೋದಾದ್ರೆ ಇಡೀ ರಾಜ್ಯ ಈ ಒಂದು ನಮ್ಮ ಸೊರಬ ತಾಲೂಕು ಬಿ ಜೆ ಪಿ ಪರವಾಗಿದೆ ಯಾಕೆ ಅಂತ ಕೇಳಿದರೆ ಹಿಂದಿನ ಅವಧಿಯಲ್ಲಿ ಕೆಲಸ ಆಗಿಲ್ಲ ಈ ಅವಧಿಯಲ್ಲಿ ಕೆಲಸ ಆಗಿದೆ ಯಾವಾಗ ಬಿ ಜೆ ಪಿ ಸರ್ಕಾರ ಬರ್ತದೋ ಅವಾಗೆಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣ್ತಾ ಇದ್ದೀವಿ ಜನ ಎಲ್ಲ ಅದು ನೋಡ್ತಾ ಇದ್ದಾರೆ ಬಿ ಜೆ ಪಿ ಕೆಲಸ ಮಾತಾಡ್ತಿದ್ದೇವೆ ಬಿ ಜೆ ಪಿ ಯಾವ ನಾಯಕರು ಕೂಡ ಮಾತನಾಡ್ತಾ ಇಲ್ಲ ಬಿ ಜೆ ಪಿ ಕೆಲಸ ಮಾಡ್ತಾ ಮಾತಾಡ್ತಿದ್ದಾವೆ ಆದರೆ ಇವತ್ತು ಸನ್ಮಾನ್ ನರೇಂದ್ರ ಮೋದಿಯವರು ಡಬಲ್ ಇಂಜಿನ್ ಸರ್ಕಾರ ನನಗೆ ಕೊಡಿ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಏನು ಕೊಟ್ಟಿದ್ರು ಅದರ ಪೂರ್ವಕವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣ್ತಾ ಇದ್ದೇವೆ ನಾವು ಎಂದೂ ಕಾಣದಂಥ ಕಾಮಗಾರಿಗಳನ್ನು ಇವತ್ತು ಕಾಣ್ತಾ ಇದ್ದೇವೆ ನೀವು ಕೂಡ ಅನೇಕ ತಾಲೂಕು ತುಂಬ ಓಡಾಡಿ ನೋಡ್ತಾ ಇದ್ದೀರಾ ಆದರೆ ಒಂದು ಏನಪ್ಪ ಅಂತಂದರೆ ಬಿ ಜೆ ಸಂಘಟನೆ ಚೆನ್ನಾಗಿದೆ ಅಭಿವೃದ್ಧಿ ಇದೆ ಅಭಿವೃದ್ಧಿ ಸಂಘಟನೆ ಕುಡಿ ಹಿಡ್ಕೊಂಡು ಅವ್ರು ಹೋಗ್ತಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಡೀ ಬಿ ಜೆ ಪಿ ಪರವಾಗಿ ಇವತ್ತು ಮತದಾರರಿದ್ದಾರೆ ಇಡೀ ಬಿ ಜೆ ಪಿ ಪರವಾಗಿ ಇವತ್ತು ತಾಲೂಕಿನ ಜನ ಇದ್ದಾರೆ ಅಭಿವೃದ್ಧಿ ನೋಡ್ತಾಯಿದ್ದಾರೆ ಆಮೇಲೆ ಮುಂದಿನ ಕೆಲಸಗಳು ಕೂಡ ಆ ಅದನ್ನು ಯಾಕಂದರೆ ನಾವು ಈ ವರ್ಷ ಹಿಂದೆ ಹತ್ತು ವರ್ಷ ಮುಂದೆ ಬಂದಿದ್ದೀವಿ ನಾವೀಗ ಯಾವಾಗ ನಲ್ವತ್ತು ವರ್ಷಗಳು ಆಗದಿರ್ತಕ್ಕಂಥ ನೀರಾವರಿ ಕೆಲಸಗಳು ಇವತ್ತು ಆಗ್ತಾ ಇದ್ದಾವೆ ಆಗಿದ್ದಾವೆ ನಾವು ಮೂಡಿ ಮೂಗೂರು ಏತ್ ನೀರಾವರಿ ಇವುಗಳಲ್ಲಿ ನೋಡಿದರೆ ಅರ್ಧಕ್ಕರ್ಧ ತಾಲ್ಲೂಕು ನೀರಾವರಿ ಆಗಿದೆ ಅವು ಯಾವತ್ತೂ ಕಂಡಿರಲಿಲ್ಲ ಬಂಗಾರಪ್ಪರ ಕಾಲದಿಂದಲೂ ಕೂಡ ನಲ್ವತ್ತು ವರ್ಷ ಹಿಂದಿನ ಕೆಲಸಗಳು ಆಗ ಆಗದಿರೋಂಥ ಕೆಲಸಗಳು ಇವತ್ತು ನಮ್ಮ ಬಿ ಜೆ ಪಿ ನೇತೃತ್ವದ ಯಡಿಯೂರಪ್ಪನವರ ಅವಧಿಯಲ್ಲಿ ಇವೆಲ್ಲ ಆಗಿದ್ದಾವೆ ಕುಮಾರ್ ಬಂಗಾರಪ್ಪರ ಶಾಸಕರ ಅವ್ರ ಪ್ರಯತ್ನವೂ ಜಾಸ್ತಿ ಇದೆ ಇವೆಲ್ಲವನ್ನೂ ನೋಡಿದರೆ ಮುಂದಿನ ಹಂತದಲ್ಲಿ ಇನ್ನೂ ತಾಲೂಕು ಇಡೀ ಸಂಪೂರ್ಣ ಸರ್ವಾಂಗೀಣ ನೀರಾವರಿ ಮಾಡಬೇಕು ಅಂತ ಇದ್ದಾರೆ ಆ ನಿಟ್ಟಿನಲ್ಲಿ ಆ ಜನ ಅಪೇಕ್ಷೆ ಪಟ್ಟು ಮುಂದಿನ ಇನ್ನೊಂದು ಬಾರಿ ಬಿ ಜೆ ಪಿ ಸರ್ಕಾರವನ್ನು ಬಿ ಜೆ ಪಿ ಶಾಸಕರನ್ನು ಆಯ್ಕೆ ಮಾಡಬೇಕು ಅಂತೇಳಿ ಜನ ಅಪೇಕ್ಷೆ ಪಟ್ಟಿದ್ದಾರೆ ಅದರಂತೆ ಇಡೀ ತಾಲೂಕು ಇಡೀ ರಾಜ್ಯ ನಾವೇನು ನೂರ ಐವತ್ತು ಗುರಿ ಇಟ್ಕೊಂಡಿದ್ದಾರೆ ಬಿ ಜೆ ಪಿ ಅವರು ಆ ನೂರ ಐವತ್ತಕ್ಕೆ ನೂರ ಮೂವತ್ತಂತೂ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಭರವಸೆಯಲ್ಲಿ ಜನ ಮಾತನಾಡ್ತಿದ್ದಾರೆ ನಾನು ಮಾತನಾಡ್ತೀಯಲ್ಲ ಜನ ಮಾತಾಡ್ತಿದ್ದಾರೆ ನನ್ನ ಹೆಸರು ದೇವೇಂದ್ರಪ್ಪ ಅಂತೇಳಿ ಸರ್ ಟ್ರೆಂಡು ಬಿ ಜೆ ಪಿ ಪರವಾಗಿದೆ ಮೇನ್ ರೀಸನ್ ಏನೋ ಮೇನ್ ರೀಸನ್ನು ಅಂತ ಅಂದರೆ ಜಾತಿ ಜಾತಿಗಳ ಮಧ್ಯೆ ಗಲಾಟೆಗಳಿಲ್ಲ ತಾಲೂಕು ಅತ್ಯಂತ ಶಾಂತಿಯುತವಾಗಿದೆ ಎಲ್ಲ ತಾಲೂಕುಗಳಲ್ಲೂ ಸಮೇತ ಅನೇಕ ಗಲಾಟೆಗಳಾದವು ಧರ್ಮ ಧರ್ಮದ ಬಗ್ಗೆ ಗಲಾಟೆ ಆದವು ಸ್ವರ್ಬ ತಾಲೂಕಿನಲ್ಲಿ ಅದು ಯಾವುದಕ್ಕೂ ಸಮೇತ ಅವಕಾಶ ಇಲ್ಲ ಹಾಗಾಗಿ ಅದರ ಜೊತೆ ಜೊತೆಗೆ ಬಿ ಜೆ ಪಿ ಸರ್ಕಾರದ ಅನೇಕ ಯೋಜನೆಗಳು ಅನೇಕ ಯೋಜನೆಗಳು ಇವತ್ತು ನಮಗೆ ಬಿ ಜೆ ಪಿ ಸರ್ಕಾರ ಬರ್ತದೆ ಸ್ವರ್ಬದಲ್ಲೂ ಸಮೇತ ಕಮಲ ಮತ್ತೊಂದು ಸರಿ ಅರಳ್ತದೆ ಅಂತ ಅನ್ನೋದಕ್ಕೆ ಕಾರಣ ಅದಕ್ಕೆ ನಮ್ಮ ಸ್ನೇಹಿತರು ಹೇಳಿದರು ಬಗರ್ಕುಂ ವಿಚಾರ ಅಂಥೇಳಿ ಬಗರ್ಕುಂ ವಿಚಾರ ಎಂಟು ಸಾವಿರ ಹಕ್ಕುಪತ್ರಗಳನ್ನು ನಾವು ಕೊಟ್ಟಿದ್ದೇವೆ ಅಂತ ಹೇಳಿದರು ಖಂಡಿತವಾಗಿಯೂ ಅದು ಸುಳ್ಳು ಅವರ ಹೇಳಿಕೆಗಳು ನಾನು ಬಗರ್ಕುಂ ಸದಸ್ಯನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಈಗ ಅಲ್ಲಿ ನಡೀತಾ ಅವರು ಕೊಟ್ಟ ಮಾರಾಟ ಮಾಡಿರ್ತಕ್ಕಂಥದ್ದು ಮೂರು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಹಕ್ಕುಪತ್ರಗಳನ್ನು ಅವರು ಮಾರಾಟ ಮಾಡಿದ್ದಾರೆ ಕೊಟ್ಟಿದ್ದಲ್ಲ ಮಾರಾಟ ಮಾಡಿದ್ದಾರೆ ಅದರ ಜೊತೆಗೆ ಕಾನೂನಿಂದ ಹೊರಗಿರ್ತಕ್ಕಂಥ ಏನು ಸೊಪ್ಪಿನ ಬೆಟ್ಟ ಒಳ್ಳೇದಾಗಿತ್ತು ನೀವು ಒಳ್ಳೆಯ ಇನ್ಫಾರ್ಮೇಶನ್ ಕೊಡ್ತೀರಿ ಯಾಕಂದರೆ ನಾವು ಬೆಳಗ್ಗೆ ಒಂದಷ್ಟು ಜನರನ್ನು ಮಾತಾಡಿಸುವಾಗ ಜನಸಾಮಾನ್ಯರು ಮಾತಾಡುವಾಗ ಮಧು ಬಂಗಾರಪ್ಪ ಅವರು ಕೊಟ್ಟಿನ ಕುಮಾರ್ ಬಂಗಾರಪ್ಪ ಅವರು ಕಿತ್ಕೊಂಡ್ರು ಅದು ಏನಂತ ಜನಕ್ಕೆ ಜನಸಾಮಾನ್ಯರಿಗೆ ಗೊತ್ತಿರೋಲ್ಲ ಒಬ್ಬರು ಬಾಯಿಂದ ಒಬ್ಬರ ಬಾಯಿಗೆ ಹೋಗ್ಬಿಟ್ಟಿರುತ್ತೆ ಅದು ನೀಟಾಗಿ ಕನ್ವೆ ಆಗಬೇಕು ವಿತ್ ಸ್ಟಾರ್ಟ್ಸ್ ಏನಾಗಿದೆ ಹೇಳಿ ಸರ್ ಮೂರು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಅಕ್ಕಪತ್ರಗಳಲ್ಲಿ ಒಂದು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಹಕ್ಕಪತ್ರಗಳು ಬಗರುಕುಮ್ ಕಾನೂನಿಗೆ ಬರದೇ ಇರತಕ್ಕಂಥ ಡಿಮುಡ್ ಪಾರೆಸ್ಟು ಕಾನು ಸೊಪ್ಪಿನ ಬೆಟ್ಟ ಹಕ್ಕಪತ್ರಗಳನ್ನು ಮಾರಾಟವನ್ನು ಮಾಡಿದ್ದಾರೆ ಅದು ಸು ಕೋರ್ಟಿನ ಗೈಡ್ಲೈನ್ಸ್ ಪ್ರಕಾರ ಎ ಸಿ ಎ ಅವರು ಅದು ಹಕ್ಕುಪತ್ರ ಕೊಟ್ಟಿರ್ತದಕ್ಕೂ ಕಾನೂನು ಬಾಹಿರ ಅಂತಕ್ಕಂಥ ಅಡೀಲಿ ಆ ಮೂರು ಸ ಒಂದು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಹಕ್ಕುಪತ್ರಗಳನ್ನು ವಜಾ ಮಾಡಿದ್ದಾರೆ ಅದು ಯಾವುದೇ ರೆವಿನ್ಯೂ ಭೂಮಿ ಅಲ್ಲ ಬಗರುಕುಂ ಕಮಿಟಿಗೆ ಆ ಭೂಮಿಯನ್ನು ಕೊಡೋದಕ್ಕೆ ಯಾವ ಹಕ್ಕೂ ಇಲ್ಲ ಬಗರುಕುಂ ಕಮಿ ಇದ್ರ ಕಾನೂನಿಂದ ಹೊರಗಿರ್ತಕ್ಕಂಥದನ್ನು ಇವರು ನಂಬ್ಕೊಂಡು ಬಂದವರು ಜೀವನ ಏನು ಸರ್ ಸರ್ ಅದಕ್ಕೆ ನಾನು ಹೇಳ್ತೀನಿ ಮುಂದೆ ಹೇಳ್ತೀನಿ ಅದಕ್ಕೆ ಹೇಳ್ತೀನಿ ಏನು ಆಗ ಕಾನೂನನ್ನು ಇವರು ಮಾರ್ಪಾಡು ಮಾಡ್ದಾನೆ ಮಾಡಿಫೈ ಮಾಡ್ಕೊಳ್ದಾನೆ ಸುಪ್ರೀಂ ಕೋರ್ಟಿಗೆ ಯಾವುದೇ ಅಪ್ಲಿಕೇಶನ್ ಹಾಕ್ತಾನೆ ರಾಜ್ಯ ಸರ್ಕಾರದಲ್ಲಿ ಕಾನೂನನ್ನು ಬದಲಾವಣೆ ಮಾಡ್ಕೊಳ್ತಾನೆ ಕಾನೂನು ವ್ಯಾಪ್ತಿಗೆ ಬಗರುಕುಂ ಕಾನೂನು ವ್ಯಾಪ್ತಿಗೆ ಬರದೇ ಇರತಕ್ಕಂಥ ವಿಚಾರವನ್ನು ಹಕ್ಕುಪತ್ರ ಕೊಟ್ಟು ಯಾವುದೋ ಎಷ್ಟೋ ರೈತರುಗಳ ಎತ್ತುಗಳನ್ನು ಮಾರಿಸಿದ್ದಾರೆ ಎಷ್ಟೋ ರೈತರುಗಳ ತಾಳಿಗಳನ್ನು ಮಾರಿಸಿದ್ದಾರೆ ಮಾರಿಸಿ ಹಕ್ಪತ್ರಗಳನ್ನು ಮಾರಾಟ ಮಾಡಿದರು ಅದು ಇವತ್ತು ವಿರುದ್ಧವಾಗಿರೋದ್ರಿಂದ ವಿರೋಧವಾಗಿರೋದ್ರಿಂದ ಆಕ್ಪತ್ರ ವಜಾಯಿತು ಅದನ್ನು ನಮ್ಮ ಶಾಸಕರು ನಮ್ಮ ಸರ್ಕಾರ ಮನಗಂಡು ಮೊನ್ನೆ ಅಸೆಂಬ್ಲಿಯಲ್ಲಿ ಒಂದು ಕಾನೂನನ್ನು ಜಾರಿ ತಂದಿದ್ದಾರೆ ಈ ಏನು ಸುಪ್ರೀಂ ಕೋರ್ಟಿಗೆ ಸರ್ಕಾರದ ವತಿಯಿಂದ ಒಂಬತ್ತು ಲಕ್ಷ ಹೆಕ್ಟರ್ ಪ್ರದೇಶವನ್ನು ಸೊಪ್ಪಿನ ಬೆಟ್ಟ ಕಾನೂ ಮತ್ತು ಏನು ಡಿಮುಡ್ ಫಾರೆಸ್ಟ್ ಇದ್ದಾವೆ ಅವನ್ನು ರೆವಿನ್ಯೂ ಇಲಾಖೆಗೆ ಬಿಟ್ಟುಕೊಡ್ಬೇಕು ಅಂತ ಕೇಳ್ಕೊಂಡಾಗ ಬಿಟ್ಟು ಕೊಡೋದಕ್ಕೆ ಬರೋದಿಲ್ಲ ಆದರೆ ಹಗ್ಪತ್ರ ಕೊಡೋದಕ್ಕೆ ಬರೋದಿಲ್ಲ ಲೀಜ್ ಪತ್ರವನ್ನು ಕೊಡ್ಬೋದು ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಮೇಲೆ ಮೊನ್ನೆ ನಮ್ಮ ಅಸೆಂಬ್ಲಿಯಲ್ಲಿ ಕಾನೂನನ್ನು ರಚನೆ ಮಾಡಿದ್ದಾರೆ ಮೂವತ್ತು ವರ್ಷಗಳ ಕಾಲ ರೈತರು ಒಂದು ಎಕರೆ ಮಾಡಿದಾರೋ ಎರಡು ಎಕರೆ ಮಾಡಿದಾರೋ ಆ ಭೂಮಿ ಮೇಲೆ ಅವರು ಅವಲಂಬಿತರಾಗಿದ್ದಾರೆ ಅಂತಂದರೆ ಅವರಿಗೆ ಲೀಜ್ ಪತ್ರವನ್ನು ಸರ್ಕಾರ ಕೊಡ್ಬೋದು ಅಂತೇಳಿ ಒಂದು ಕಾನೂನನ್ನು ಜಾರಿ ಮಾಡಿದ್ದಾರೆ ಪ್ಲಸ್ ರೈತರನ್ನು ಸಮೃದ್ಧಿಯಾಗಿಡಬೇಕು ಅವರನ್ನು ಸಮ ಅವರ ಆ ಭೂಮಿಯನ್ನು ಕಿತ್ಕೊಂಡು ಅವ್ರನ್ನ ಬೀದಿಲಿ ಬಿಡಬೇಕು ಅಂತಕ್ಕಂಥದ್ದು ಬಿ ಜೆ ಪಿ ಸರ್ಕಾರಕ್ಕಿಲ್ಲ ಏನು ಅವರು ಸುಳ್ಳು ದಾಖಲೆಗಳನ್ನು ಕೊಟ್ಟು ಮಾರಾಟ ಮಾಡಿ ದುಡ್ಡನ್ನು ಮಾಡಿದ್ರು ಆ ವ್ಯವಸ್ಥೆಯಡಿಯಲ್ಲಿ ಇವತ್ತು ಬಗರುಕುಂ ವಿಚಾರ ತೆಗೆದ್ರೆ ಸ್ವರ್ಬಾ ತಾಲೂಕಲ್ಲಿ ಒಬ್ಬ ತಹಸೀಲ್ದಾರು ಉಳಿತಾಯಿಲ್ಲ ಬೊಗರ್ಕು ವಿಚಾರ ತಗದ ತಕ್ಷಣ ತಹಸೀಲ್ದಾರ್ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾ ಇದ್ದಾರೆ ನಾವು ಬಗರಕುಮ್ಮ ಈಗ ಇದ್ದಂಥ ರೈತರಿಗೆ ಯಾರು ಪ್ರಾಮಾಣಿಕವಾಗಿ ರೈತರಿದ್ದಾರೋ ಅವರಿಗೆ ಬಗರ್ಕುಂಬ ಕೊಡಬೇಕು ಅಂತೇಳಿ ನಾವು ಯೋಚನೆಯನ್ನು ಮಾಡ್ತಾ ಇದ್ದೀವಿ ನಾವು ಕಮಿಟಿಯವರು ಮತ್ತು ನಮ್ಮ ಶಾಸಕರು ಆದರೆ ಶಾ ತಹಸೀಲ್ದಾರ್ಗಳು ಬಗರು ಅಂತೇಳಿ ಫೈಲ್ ತೆಗೆದ ತಕ್ಷಣನೇ ಅವರು ಟ್ರಾನ್ಸ್ಫರ್ ತಗೊಂಡು ಬೇರೆ ಕಡೆ ಹೋಗುವಂಥ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ನೀವು ಸೆಷನ್ ಯಾಕಿದನ್ನ ಸೆಷನಲ್ಲಿ ಚರ್ಚೆ ಮಾಡ್ತಾ ಇಲ್ಲ ನಾವು ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ನಾವು ಇಷ್ಟೆಲ್ಲ ಫೈಲ್ ತೆಗೋದಕ್ಕೆ ತಹಸೀಲ್ದಾರ್ಗಳನ್ನ ನಿಲ್ತಾ ಇಲ್ಲ ಅವ್ರ ಮೇಲೆ ಯಾರು ಒತ್ತಡ ತರ್ತಿದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಖಂಡಿತ ಚರ್ಚೆ ಆಗಿದೆ ಖಂಡಿತ ಚರ್ಚೆ ಆಗಿದೆ ಅದು ಶಾಸಕರ ವಿಚಾರವನ್ನು ಚರ್ಚೆನೂ ಮಾಡಿದ್ದಾರೆ ಈಗ ಮೊನ್ನೆ ಸಮೇತ ನೀವು ಅಸೆಂಬ್ಲಿಲಿ ಚರ್ಚೆ ಮಾಡಿದ್ದನ್ನು ನೋಡಿದರೆ ಇಲ್ಲೋ ಜುಬಾನಿ ಹಿಷೆ ಪತ್ರ ಅಂತೇಳಿ ಏನೋ ಆಪಸಾಪಿನ ಹಿಶೆ ಪತ್ರದ ವಿಚಾರದಲ್ಲಿ ಬಗರುಕುಂ ವಿಚಾರದಲ್ಲಿ ಸಾಗರ ತಾಲೂಕಿನ ತಹಸೀಲ್ದಾರ್ ಮಾಡ್ತಾರೆ ಸ್ವರ್ಬ ತಾಲೂಕಿನ ತಹಸೀಲ್ದಾರ್ ಮಾಡೋದಿಲ್ಲ ಅಂತಕ್ಕಂಥ ವಿಚಾರನ ಅಸೆಂಬ್ಲಿಯಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಮಾಡಿರ್ತಕ್ಕಂಥದ್ದು ನಿಮ್ಮ ಮಾಧ್ಯಮಗಳಲ್ಲೇ ನಾವೆಲ್ಲ ನೋಡಿದ್ದೇವೆ ಅದು ತಮ್ಮ ಗಮನಕ್ಕೆ ಇದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಹಾಗಾಗಿ ಬಗರುಕುಂ ವಿಚಾರದಲ್ಲಿ ಸಂಪೂರ್ಣವಾಗಿ ರೈತರ ಪರವಾಗಿ ಬಿ ಜೆ ಪಿ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರದ ಎಮ್ ಎಲ್ ಎ ಕುಮಾರ್ ಬಂಗಾರಪ್ಪನವರು ಇದ್ದಾರೆ ಯಡಿಯೂರಪ್ಪನವರು ರೈತರ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ನಮ್ಮ ಎಂ ಪಿಗಳು ಕೇಂದ್ರ ಸರ್ಕಾರದಲ್ಲೂ ಸಮೇತ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ರೈತರುಗಳು ಯಾವುದೂ ಸಮೇತ ಅದರ ಗೊಂದಲಕ್ಕೀಡಾಗಬಾರದು ರೈತರನ್ನು ಉಳಿಸುವಂತ ಕೆಲಸ ಏನು ಅದಕ್ಕೆ ಹಕ್ಕುಪತ್ರ ಕೊಡಕ್ಕೆ ಲೀಜ್ ಪತ್ರ ಕೊಟ್ಟು ಮೂವತ್ತು ವರ್ಷಕ್ಕೆ ಒಂದ್ಸರಿ ಅವರಿಗೆ ಲೀಜ್ ಪತ್ರವನ್ನು ಕೊಟ್ಟು ರೈತರನ್ನು ಒಕ್ಕಲು ಎಬ್ಬಿಸದ ರೀತಿಯಲ್ಲಿ ಕಾನೂನುಬದ್ಧವಾಗಿ ಅವರು ಬದುಕಬೇಕು ಅಂತಕ್ಕಂಥ ಯೋಚನೆಯನ್ನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅದನ್ನ ಜನ ಮನಗಾಣಬೇಕು ಸುಮ್ಮನೆ ಸುಳ್ಳು ಸುಳ್ಳು ಆಪಾದನೆಗಳಿಗೆ ಸುಳ್ಳು ಹೇಳಿಕೆಗಳಿಗೆ ಅದಕ್ಕೆ ಕಿವಿಗೊಡಬಾರ್ದು ಅಂತಕ್ಕಂಥದ್ದು ನಮ್ಮ ಮನವಿ ಯಾವುದೇ ಕಾರಣಕ್ಕೂ ಬಗರ್ಕು ವಿಚಾರದಲ್ಲಿ ಅವರೇನು ಮಾರಾಟ ಮಾಡಿ ರೈತರನ್ನು ಮೋಸ ಮಾಡಿದ್ದಾರೆ ನಿಮ್ಮ ಹತ್ರ ನಮ್ಮ ನಾನು ನಾನು ದಾಖಲೆಯನ್ನು ಕೊಡ್ತೇನೆ ನಿಮಗೆ ಹೆಸರನ್ನು ಹೇಳ್ತೇನೆ ತೊಂಬತ್ತೆಂಟು ಹಕ್ಕುಪತ್ರಗಳನ್ನು ಇವತ್ತಿಗೂ ಒಂದು ಕೊನೆ ಕಡ್ದಿಲ್ಲ ಸರ್ ಒಂದು ಕೊನೆ ಕಡಿದಿಲ್ಲ ಕಾಡಿಗೆ ಹಕ್ಕುಪತ್ರವನ್ನು ಮಾರಾಟ ಮಾಡಿದ್ದಾರೆ ಕಾಡಿಗೆ ಹಕ್ಕುಪತ್ರವನ್ನು ಮಾರಾಟ ಮಾಡಿದ್ದಾರೆ ಇವತ್ತಿಗೂ ಆ ಹಕ್ಕುಪತ್ರ ತಗೊಂಡಿರ್ತಕ್ಕಂಥ ಪಾರ್ಟಿಗೆ ನನ್ನ ಜಮೀನು ಯಾವುದು ಅನ್ನೋದು ಮಾಹಿತಿ ಇಲ್ಲ ನನ್ನ ಜಮೀನನ್ನು ಯಾವುದು ಅನ್ನೋದು ಮಾಹಿತಿ ಇಲ್ಲ ಮಾ ನಿವೃತ್ತಿ ರೇಂಜ್ರ ಹೆಂಡತಿಗೆ ಮುಂಜೂರಾತಿಯನ್ನು ಕೊಟ್ಟಿದ್ದಾರೆ ಶಾನುಭೋಗ್ರ ಹೆಂಡತಿ ಮತ್ತು ಅತ್ತಿಯವರಿಗೆ ಮುಂಜೂರಾತಿ ಕೊಟ್ಟಿದ್ದಾರೆ ಹೀಗೆ ಅನೇಕ ದುರ್ಬಳಕೆಯನ್ನು ಮಾಡಿರ್ತಕ್ಕಂಥ ವಿಚಾರದಡಿಯಲ್ಲಿ ಎರಡು ಸಾರಿ ಇವರು ಮಾಡಿರ್ತಕ್ಕಂಥ ಕರ್ಮಕಾಂಡಕ್ಕೆ ಹಿಂದಿನ ತಹಸೀಲ್ದಾರ್ ಚಂದ್ರಶೇಖರ್ ಅಂತಕ್ಕಂಥ ತಹಸೀಲ್ದಾರ್ ಎರಡು ಸಾರಿ ಇದೇ ವಿಚಾರದಾಗ ಸಸ್ಪೆಂಡ್ ಆದರು ಆ ಕಾರಣಕ್ಕಾಗಿ ಸ್ವರ್ಬಾ ತಾಲೂಕಲ್ಲಿ ಬಗರ್ಕುಂ ವಿಚಾರ ತೆಗೆದ ತಕ್ಷಣನೇ ತಹಸೀಲ್ದಾರ್ಗಳು ಟ್ರಾನ್ಸ್ಫರ್ ತಗೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಬಗರ್ಕುಮ ವ್ಯವಸ್ಥೆಯನ್ನು ಕಾನೂನುಬದ್ಧವಾಗಿ ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಮ್ಮ ಶಾಸಕರು ನಮ್ಮ ಸರ್ಕಾರ ಎಲ್ಲ ಪ್ರಯತ್ನವನ್ನು ಮಾಡ್ತಾಯಿದೆ ಬಗರ್ಕುಂಬನಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆಯೋದಕ್ಕೆ ನಾವು ಬಿಡೋದಿಲ್ಲ ಕಾನೂನುಬದ್ಧವಾಗಿ ರೈತರನ್ನು ಒಕ್ಕಲೆಪ್ಸೋದಕ್ಕೂ ಸಹ ಬಿಡೋದಿಲ್ಲ ರೈತರ ಪರವಾಗಿ ಏನು ಕಾನೂನನ್ನು ಬದಲಾವಣೆ ಮಾಡಬೇಕು ಆ ಬದಲಾವಣೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೂ ಅನೇಕ ವಿಚಾರಗಳಿದ್ದಾವೆ ಸುಮಾರು ರಾ ದೇಶದಲ್ಲಿ ಪಾರ್ಲಿಮೆಂಟನ್ನು ಹೊರತುಪಡಿಸಿದರೆ ವಿಸ್ತಾರ ಅಂತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡು ಸ ಜಂಗಿನಕೊಪ್ಪ ಸರ್ವೆ ನಂಬರ್ನಲ್ಲಿ ಇಪ್ಪತ್ತು ಎಕರೆ ಇಪ್ಪತ್ತನೇ ಸರ್ವೆ ನಂಬರಲ್ಲಿ ಹದಿನೆಂಟು ಎಕರೆ ಜಾಗವನ್ನು ಶಾಂಕ್ಷನ್ ಮಾಡಿ ಹನ್ನೆರಡು ಹನ್ನೆರಡು ಇಲಾಖೆಗಳನ್ನು ಒಂದೇ ಸೂರಿನಲ್ಲಿ ತರಬೇಕು ಅಂತೇಳಿ ನೂರ ಐವತ್ತು ಕೋಟಿ ವ್ಯವ ವೆಚ್ಚವನ್ನು ಮಾಡಿ ಡೇಲಿಯ ಪಾರ್ಲಿಮೆಂಟನ್ನು ಬಿಟ್ಟರೆ ಹೊಸ ಕಟ್ಟಡವನ್ನು ಬಿಟ್ಟರೆ ಸ್ವರ್ಬ ತಾಲೂಕಿಗೆ ಆ ಕಟ್ಟಡವನ್ನು ತಂದಿದ್ದಾರೆ ಸರ್ ಇಪ್ಪತ್ತು ಎಕರೆ ಇಡೀ ರಾಜ್ಯದಲ್ಲಿ ನಾಲ್ಕು ನಮಗೆ ಏನು ನಾರಾಯಣಗುರು ವಸತಿ ಶಾಲೆ ಇದ್ದರೆ ಅದರಲ್ಲಿ ಒಂದನ್ನು ಸ್ವರ್ಬ ತಾಲೂಕಿಗೆ ತಂದಿದ್ದಾರೆ ಮೆಡಿಕಲ್ ಕಾಲೇಜನ್ನು ತರಬೇಕು ಅಂಥೇಳಿ ಆ ತಾಳಗುಪ್ಪ ಹೋಬಳಿಯ ಆಲಳ್ಳಿ ಇದರಲ್ಲಿ ನೂರ ಇಪ್ಪತ್ತು ಎಕರೆ ಜಮೀನನ್ನು ಮಂಜೂರಾತಿ ಮಾಡೋದಕ್ಕೆ ಹಂತದಲ್ಲಿಟ್ಟಿದ್ದೇವೆ ಸ್ವ ಸಾರ್ವಜನಿಕ ಹಿತಾಸಕ್ತಿಗಾಗಿ ಸ್ವರಬದಲ್ಲಿ ಒಂದು ನೂರ ಇಪ್ಪತ್ತೆಕರೆ ಜಾಗವನ್ನು ಮುಂದಿನ ಯೋಜನೆಗಳಿಗಾಗಿ ಸಾರ್ವಜನಿಕ ಯೋಜನೆಗಳಿಗೆ ಒಂದು ನೂರ ಇಪ್ಪತ್ತು ಇಟ್ಟಿದ್ದೇವೆ ಆ ನುಟ್ಟಿಲಿ ಪಟ್ಟಣ ಪಂಚಾಯಿತಿ ಆಗಿರೋದ್ರಿಂದ ಒಂದು ನೂರ ಹದಿನೆಂಟು ಎಕರೆ ಜಾಗವನ್ನು ಸರ್ವ ಸಾರ್ವಜನಿಕ ವ್ಯವಸ್ಥೆಗಾಗಿ ಕಾದಿರಿಸಿದ್ದೇವೆ ನಾವು ಮಾಡ್ತಕ್ಕಂಥದ್ದು ಈ ರೀತಿ ಜನಪರ ಕೆಲಸವನ್ನು ನಮ್ಮ ಸ ಎಲ್ ಎಗಳು ನಮ್ಮ ಎಂ ಪಿಗಳು ಈ ಜನಪರ ಕೆಲಸ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಜನಪರ ಕೆಲಸವೇ ಸಮೇತ ನಮ್ಮ ಮುಂದಿನ ಚುನಾವಣೆಯಲ್ಲಿ ಕೈ ಹಿಡಿತದೆ ಮತ್ತೆ ನಮ್ಮ ಶಾಸಕರು ಆಯ್ಕೆ ಆಗ್ತಾರೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬಂದೇ ಬರ್ತದೆ ಸ್ವರ್ಬ ತಾಲೂಕಿಂದ ಮಂತ್ರಿಯಾಗಿ ನಮ್ಮ ಶಾಸಕರು ಹಾಗೇ ಆಗ್ತಾರೆ ನಮ್ಮ ತಾಲೂಕನ್ನು ಸುವರ್ಣ ಸ್ವರ್ಬವಾಗಿ ನಮ್ಮ ಶಾಸಕರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳೋದಕ್ಕೆ ಚಪ್ಪ ಸರ್ ಸಂತೋಷ ಅಂತೇಳಿ ಹಿಂದಿನ ಸರಿ ತಾಲೂಕಲ್ಲಿ ಕುಮಾರ್ ಬಂಗಾರಪ್ಪು ಗೆಲ್ಸಿದ್ರು ಎರಡು ಸರಿ ಸೋಲಿಸಿ ಕುಮಾರ್ ಬಂಗಾರಪ್ಪನ ಎರಡು ಸರಿ ಸೋತಿದ್ರು ಅಂತ ಇದರಲ್ಲಿ ಗೆಲ್ಸಿದ್ರು ಭಾರಿ ಅಭಿವೃದ್ಧಿ ಮಾಡ್ತಾರೆ ಬಿ ಜೆ ಪಿಯಲ್ಲಿ ಭಾರಿ ಕೆಲಸ ಆಗುತ್ತೆ ಅಂತೇಳಿ ಗುಡ್ಡ ಈ ಲಕ್ಷಗಟ್ಟಲೆ ಉದ್ಯೋಗ ಕೊಡ್ತಾರೆ ಅಂತ ಆದರೆ ಏನಾಗಿದೆ ಇವ್ರನ್ನ ಗೆಲ್ಸಿಬಿಟ್ಟು ಕು ಅದೇ ಮಧು ಬಂಗಾರಪ್ಪ ಸಿಕ್ಕಿರೋದು ಒಂದೇ ಸರಿ ಅವಕಾಶ ಕುಮಾರ್ ಬಂಗಾರಪ್ಪರು ನಾಲ್ಕು ಸರಿ ಎಮ್ ಎಲ್ ಎ ಆಗಿ ತಾಲ್ಲೂಕಿಗೆ ಕೊ ಕೊಟ್ಟಿದ್ದ ಕೊಡುಗೆ ಕೊಡುಗೆ ಏನು ಆದರೂ ಅಧಿಕಾರ ಇರತಕ್ಕಂಥ ಪಕ್ಷದಲ್ಲೇ ಅವರು ಆಗಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಆದರೂ ಕೊಟ್ಟಿರ್ತಕ್ಕಂಥ ಕಾರ್ಯಗಳೇನು ಅದೇ ಒಂದೇ ಸರಿ ಮಧು ಬಂಗಾರಪ್ಪ ಅವ್ರು ಸಿಕ್ಕಾಗ ಐದಾರು ಸಾವಿರ ಬುಗುರುಕು ಮರ್ಜಿ ಕೊಟ್ಟರು ಸಾವಿರಾರು ಕೋಟಿ ಅನುದಾನ ತಂದರು ಅದು ಮ ಮೊದಲು ಇವತ್ತು ಬಿ ಜೆ ಪಿ ಏನು ಗೊತ್ತಾ ಈ ಜನ್ ಜಲನಿಧಿ ಅಂತೇಳಿ ಒಂದು ಗ ನೀರಿನ ಇದಂತ ದೊಡ್ಡ ಬೋಗಸ್ ಇದು ಅದು ಆಲ್ರೆಡಿ ಪೈಪ್ ಇತ್ತು ಕೋಟ್ ಸ್ಕ್ಯಾಮ್ ನಡೀತಾ ಇದೆ ಅಲ್ಲಿ ಈಗ ನಿರಂತರ ಜ್ಯೋತಿ ಅಂತ ಮಾಡಿದ್ದಾರೆ ಆಲ್ರೆಡಿ ಕಂಬ ಇದ್ದಾವೆ ಎಲ್ಲದಿ ಎಕ್ಸ್ಟ್ರಾ ಕಂಬ ಹಾಕಿ ಅದರಲ್ಲಿ ಬೋಗಸ್ ಮಾಡಿದ್ದಾರೆ ಈಗ ನಾವೆಲ್ಲ ಮೊದಲೇ ಲಾಸ್ಟ್ ಸರಿ ಬಿ ಜೆ ಪಿಗೆ ಅಂತ ಕೊಟ್ಟಿದ್ದೀವಿ ಕುಮಾರ್ ಬಂಗಾರಪ್ಪನವರು ಭಾರಿ ಒಳ್ಳೆ ಕೆಲಸ ಬೇಸತ್ತು ಇವತ್ತು ಬಿ ಜೆ ಪಿಯಿಂದ ಬಿಟ್ಟು ಕಾಂಗ್ರೆಸ್ ಸೇರಿದ್ವಿ ಯಾಕೆಂದರೆ ಅವರು ದುರಾಳ ಹೇಳ್ತಾ ಇವತ್ತು ಬಂಗಾರಪ್ಪನ ಮಗನಾಗಿ ಅವರು ಅಧಿಕಾರ ನಡೆಸೋಕ್ಕಾಗದೆ ಒಬ್ಬ ಪಿ ಎಗೆ ಅಧಿಕಾರ ಕೊಟ್ಬಿಟ್ಟು ಪಿ ಎ ಹೇಳ್ದಂಗೆ ಅಧಿಕಾರಿಗಳು ಇವತ್ತು ನಡ್ಕಂತಾರೆ ಇಡೀ ತಾಲೂಕಲ್ಲಿ ಕುಮಾರ್ ಬಂಗಾರಪ್ಪ ಇಲ್ಲಿ ಕೌಂಟ್ ಇಲ್ಲ ಇಲ್ಲಿ ತಾಲೂಕಲ್ಲಿ ನಿಜವಾಗ್ಲೂ ಬಂಗಾರಪ್ಪನವ್ರ ಮಗನಾಗಿ ಈ ಥರ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದರೆ ವೇದಿಕೆಯಲ್ಲಿ ಹೇಳ್ತಾಯಿದಾರೆ ನಾನು ಇನ್ನೂ ಕಲಿಯೋದು ಪಿ ಎಯಿಂದ ಕಲಿಬೇಕು ಅಂತ ಯಾವ ದೊಡ್ಡ ಐ ಎ ಎಸ್ ಆಫೀಸರ್ಗೆ ಗೊತ್ತಿಲ್ಲ ಇವತ್ತು ಹಂಗಾರು ಕುಮಾರ್ ಬಂಗಾರಪ್ಪ ಯೋಗ್ಯತೆ ಇಲ್ವ ಹಾಗಾದ್ರೆ ನಡ್ಕೊಳ್ಳೋದಕ್ಕೆ ಕಾರ್ಯ ನಡೆಸೋದಕ್ಕೆ ಅಧಿಕಾರ ನಡೆಸೋದಕ್ಕೆ ಇವತ್ತು ಪಿ ಇಂದ ಪಿ ಎ ಇವತ್ತು ಹಪ್ತ ವಸೂಲಿ ಮಾಡ್ತಾರೆ ನೀವು ಕೆಲಸ ಮಾಡಿಲ್ಲ ಅಂತಂದರೆ ಟ್ರಾನ್ಸ್ಫರ್ ಮಾಡ್ತೀನಿ ಇಲ್ಲ ಅಂದರೆ ಹಪ್ತ ಇದು ಈ ಥರದ್ದು ದಂಧೆ ನಡೀತಾ ಇದ್ದೇನೆ ದಂಧೆ ಮಾಡಿದಕ್ಕೆ ಪಿ ಎ ಇಟ್ಕೊಂಡು ಕುಮಾರ್ ಬಂಗಾರಪ್ಪ ಬ್ರೋಕರ್ಸ್ ಬೇಕಾಗಿದ್ದಾರೆ ಹೊರತು ಅವರಿಗೆ ಒಳ್ಳೆ ಕಾರ್ಯಕರ್ತರು ಒಳ್ಳೆ ಮುಖಂಡರು ಒಳ್ಳೆ ಅಧಿಕಾರಿಗಳು ಬೇಕಾಗಿಲ್ಲ ಯಾರು ದುಡ್ಡು ಮಾಡ್ಕೊಳ್ಳೋ ಅಧಿಕಾರಿಗಳು ಬೇಕು ಯಾರು ದುಡ್ಡು ಮಾಡ್ಕೊಳ್ಳೋ ಬ್ರೋಕರ್ಸ್ಗಳು ಕಾಂಟ್ರಾಕ್ಟ್ಗಳು ಬೇಕೇ ಹೊರತು ಅವ್ರು ಮಾಡಿದ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಬ್ರೋಕರ್ ಕೆಲಸ ಮಾಡಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಏನು ಮಾಡ್ತಾಯಿದ್ದಾರೆ ಫುಲ್ ಲೂಟಿ ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ವೀಕ್ಷಕರೇ ಬೆಳಗ್ಗೆಯಿಂದ ಕೂಡ ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಸಮೀಕ್ಷೆ ನಡೀತಾ ಇದೆ ಒಂದಷ್ಟು ಜನ ಕುಮ ಹಾಲಿ ಎಮ್ ಎಲ್ ಎ ಮ ಕುಮಾರ್ ಬಂಗಾರಪ್ಪ ಅವ್ರ ಪರವಾಗಿ ಇದ್ದರೆ ಒಂದಷ್ಟು ಜನ ಇಲ್ಲ ಬದಲಾವಣೆ ಬಯಸಬೇಕು ಮಧು ಬಂಗಾರಪ್ಪ ಅವರಿಗೆ ಸರಿಯಾಗಿ ಅವಕಾಶ ಸಿಕ್ಕಿಲ್ಲ ಮತ್ತೊಮ್ಮೆ ನಾವು ಬದಲಾವಣೆಯನ್ನು ಬಯಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ರೀತಿ ಕ್ಷೇತ್ರವನ್ನು ನೋಡ್ತಾ ಇದ್ದರೆ ಅಣ್ಣ ತಮ್ಮನ ಜಗಳ ಕ್ಷೇತ್ರದ ಜಗಳ ಆಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ನೀವು ಸೊರಬ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಶಾಸಕರು ಯಾರಾಗಬೇಕು ನೀವೇ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗೆ ನಾವು ಪ್ರತಿಕ್ರಿಯಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಕರ್ನಾಟಕ ಟಿವಿಗಾಗಿ ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಯೋಗೇಶ್